ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ನಾನು ಈಗಲೇ ಕಮಿಷನರ್ ಜೊತೆ ಮಾತಾಡ್ತೀನಿ. ಹಲೋ 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 ಮೇಡಮ್. ಏನ್ ಮೇಡಮ್ ನೀವು ಒಂದು ಸಣ್ಣ ಫ್ಯಾಮಿಲಿ ಸಮಸ್ಯೆನ ಕಮಿಷನರ್ ಲೆವೆಲ್ ವರೆಗೂ ತಗೊಂಡೋಗ್ತಿದ್ದೀರಾ? ನನ್ನ ಜೊತೆ ಮಾತಾಡಿ ಮೇಡಮ್, ನಾನು ನಿಮಗೆ ಫುಲ್ ಇನ್ಫಾರ್ಮೇಶನ್ ವಿತ್ ಪ್ರೂಫ್ ಕೊಡ್ತೀನಿ. ಆಮೇಲೆ ನೀವು ಕಮಿಷನರ್ ಅಲ್ಲ DGP ಬೇಕಾದ್ರೂ ಕಂಪ್ಲೇಂಟ್ ಕೊಡಿ, ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ. ಅದು ಬಿಟ್ಟು ನಿಮ್ ಮಗ ಚಿರು ತರ ಅನ್ವಾಂಟೆಡ್ ಟೆನ್ಷನ್ಸ್ನೆಲ್ಲ ತಗೊಳಕ್ ಹೋಗ್ಬೇಕು. ಹೌದು, ಇವಾಗ ಯಾಕೆ ನೀವು ಶಾಕ್ ಆಗಿದ್ದು ಅಂತ ತಿಳ್ಕೋಬಹುದಾ? ನಾನ್ ಚಿರಂತ್ ಅಮ್ಮ ಅಂತ ನಿನಗೆ ಹೇಗೋಗುತ್ತೋ? ಈಗ ಕರೆಕ್ಟ್ ಪಾಯಿಂಟ್ಗೆ ಬಂದ್ರಿ ಮೇಡಮ್. ನೀವೇ ಚಿರು ಅವ್ರ ಅಮ್ಮ ಅಂತ ರಾಧಿಕಾ ನನಗೆ ಯಾವಾಗ್ಲೂ ಫೋಟೋ ತೋರಿಸ್ ಹೇಳಿದ್ಲು. ಇಲ್ಲ ಆಂಟಿ. ಏನಂದೆ? ರಾಧಿಕಾ ನಿನಗ್ ಫೋಟೋ ತೋರಿಸಿದ್ಲಾ? ಹೌದು. ರಾಧಿಕಾ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೇ ನೀನ್ ಪ್ಲಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಅಂದ್ರೆ ನೀನ್ ದೊಡ್ಡ ಕ್ರಿಮಿನಲೇ ಇರ್ಬೇಕು. ಈ ವಿಷಯದಲ್ಲಿ ರಾಧಿಕಾ ಮನೆಯವ್ರು ನಿನಗ್ ಸಪೋರ್ಟ್ ಮಾಡಿದ್ರು ನಾನ್ ನಿನ್ನ ಎದುರಿಸ್ ನಿಲ್ತೀನಿ. ಯಾಕಂದ್ರೆ ರಾಧಿಕಾ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ತನ್ ಫ್ಯಾಮಿಲಿನೇ ಪ್ರಪಂಚ ಅನ್ಕೊಂಡು ಎಲ್ಲ ತ್ಯಾಗ ಮಾಡ್ಕೊಂಡು ಬದುಕ್ತಾ ಇರೋ ಗಟ್ಟಿ ಜೀವ ಇದು. ಅಂತದ್ರಲ್ಲಿ ಮನೆಯವ್ರಿಗೆಲ್ಲ ಗೊತ್ತಿಲ್ಲದೆ ನಿನ್ನ ಮದ್ವೆ ಆಗೋದಿಕ್ಕೆ ಚಾನ್ಸೇ ಇಲ್ಲ. ರಾಧಿಕಾ, ನೀನ್ ಒಂದ್ ಮಾತ್ ಹೂ ಅನ್ನು ಸಾಕು, ನಾನು ಈಗಲೇ ಕಮಿಷನರ್ ಜೊತೆ ಮಾತಾಡ್ತೀನಿ. ಅವರು ಅವ್ರ ಸ್ಟೈಲಲ್ಲಿ ಇವನ್ನ ವಿಚಾರಿಸ್ತಾರೆ, ಆಗ ಸತ್ಯ ಏನು ಅಂತ ಹೊರಗೆ ಬರುತ್ತೆ. ಬೇಡ ಆಂಟಿ, ಇವನ್ ವಿಚಾರ ನಾನು ನೋಡ್ಕೋತೀನಿ. ನೀವು ಚಿರಂತ್ ಮತ್ತೆ ಅನಘ ಮದ್ವೆ ಕಡೆ ಗಮನ ಕೊಡಿ. ರಾಧಿಕಾ, ನಿನ್ ಫ್ರೆಂಡ್ ಚಿರು ಮೇಲೆ ನೀನ್ ತುಂಬಾ ಅಭಿಮಾನ ಇಟ್ಟಿದ್ಯಾ ಅಂತ ನನಗ್ ಗೊತ್ತು. ರಾಧಿಕಾ, ಇಂಥ ಪರಿಸ್ಥಿತಿಯಲ್ಲೂ ನೀನ್ ಅವನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್. ಇನ್ನು ಹೇಳ್ಬೇಕು ಅಂದ್ರೆ ಚಿರಂತ್ ಅಮ್ಮ ಆಗಿ ನನಗ್ ತುಂಬಾ ಖುಷಿ ಆಗ್ತಿದೆ. ರಾಧಿಕಾ, ನೀನ್ ಧೈರ್ಯವಾಗಿರು, ನಾನ್ ನಿನ್ ಜೊತೆಗಿರ್ತೀನಿ. ಆದಷ್ಟು ಬೇಗ ಇವನಿಗೊಂದು ಗತಿ ಕಾಣಿಸು. ಸರಿ ಆಂಟಿ. ರಾಧಿಕಾ, ನೀನೇನೋ ಅನ್ಕೊಳ್ಳಿಲ್ಲ ಅಂದ್ರೆ ನಾನೊಂದ್ ಮಾತು ಕೇಳ. ಹೇಳಿ ಆಂಟಿ. ಕರ್ತವ್ಯ ಎಲ್ಲ ಮುಗಿದ್ಮೇಲೆ ಮದ್ವೆ ಆಗ್ತೀನಿ ಅನ್ನೋ ಮಾತನ್ನ ಮೊದ್ಲು ನಿಲ್ಸು. ನಿನಗೋಸ್ಕರ ಒಳ್ಳೆ ಪಾರ್ಟ್ನರ್ನ ಚೂಸ್ ಮಾಡ್ಕೋ. ಆವಾಗ್ಲೇ ಊರಲ್ಲಿರೋ ಯಾವನೋ ನಿನ್ ಗಂಡ ಅಂತ ಹೇಳ್ಕೊಂಡು ಟಾರ್ಚರ್ ಕೊಡಕ್ ಬರಲ್ಲ. ನಾನ್ ಬೇಕಾದ್ರೆ ನನ್ ಸರ್ಕಲ್ ಅಲ್ಲಿರೋಗೆ ಹೇಳ್ತೀನಿ ನಿನಗೋಸ್ಕರ ಒಳ್ಳೆ ಗಂಡು ಹುಡ್ಕೋಕೆ. ಆಂಟಿ, ಮೊದಲು ನಾನು ಈ ಸಮಸ್ಯೆಯಿಂದ ಹೊರಗೆ ಬರ್ತೀನಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಸರಿ ರಾಧಿಕಾ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡು, ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ. ಜಾನ್ಕಮ್ನವ್ರೆ, ನೀವು ಧೈರ್ಯವಾಗಿರಿ, ರಾಧಿಕನ್ಗೆ ಸಪೋರ್ಟ್ ಮಾಡಿ ನಿಂತ್ಕೊಳ್ಳಿ. ನಾನು ನಿನ್ ಬರ್ತೀನಿ ರಾಧಿಕಾ. ಬರ್ತೀನಮ್ಮ. ಬಾಯ್. ಏ ರಾಧಿಕಾ, ನನ್ ಮಗನ್ ತಲೆ ಕೆಡಿಸಿ ನಿನ್ ಬಲೆಗೆ ಹಾಕೊಳಕ್ ನೋಡ್ದೆ ಅಲ್ವಾ? ಇವಾಗ ಆ ದೇವ್ರು ನಿನಗ್ ಎಂತ ಶಿಕ್ಷೆ ಕೊಟ್ಟ ಅಂತ ನೋಡು. ನಿನಗಾಗ್ಬೇಕಾದ್ದೆ ಅನ್ಭವಿಸು. ಏನೆಲ್ಲ ಆಗ ನೋಡ್ತಾ ಸುಮ್ನೆ ನಿಂತು ಬಿಟ್ರೆ? ಓ, ಕೈ ಕಾಲ್ ಮುಖ ತೊಳ್ಕೊ ಮನೆ ಬನ್ನಿ, ಒಟ್ಟಿಗೆ ತಿಂಡಿ ಮಾಡೋಣ.
ಕಾರ್, ಅವರು ಆಮೇಲೆ ಬಂದು ತಿಂಡಿ ಮಾಡ್ತಾರೆ ಅನ್ಸುತ್ತೆ. ಬನ್ನಿ, ನಾವು ಒಟ್ಟಿಗೆ ತಿಂಡಿ ಮಾಡೋಣ. ರಾಧಿಕಾ ಹೇಳಮ್ಮ, ನೀನ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ನಾನೊಂದು ಮಾತು ಹೇಳಮ್ಮ. ಹೇಳು. ನಮ್ಮ ಮನೇಲಿ ನಡೀತಾ ಇರೋದೆಲ್ಲ ನೋಡಿದ್ರೆ ತುಂಬಾ ಹಿಂಸೆ ಆಗ್ತಿದೆ ರಾಧಿಕಾ. ಮನೆಗೆ ಬಂದಿರೋ ಹುಡುಗ ಹೇಳ್ತಿರೋದೆಲ್ಲ ಸತ್ಯ ಅನ್ನೋ ಸುಳ್ಳು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ಸುಳ್ಳು ಹೇಳ್ಬೇಡ, ನನ್ನ ಹತ್ರ ಸತ್ಯ ಹೇಳು ಅಂತ ಆ ಹುಡುಗನ ಹತ್ರ ಬೇಡ್ಕೊಂಡೆ. ಅಷ್ಟೇ ಅಲ್ಲ ರಾಧಿಕಾ, ಅವನ್ ಕಾಲಿಗೆ ಬೀಳಕ್ಕೂ ಹೋಗಿದ್ದೆ. ಆದ್ರೆ ಅವನ್ ಮಾತ್ರ ಹೇಳಿದ್ದೇನೆ ಹೇಳ್ತಾ ಇದ್ದಾನೆ, ನಾವಿಬ್ರು ಪರಸ್ಪರ ಒಪ್ಕೊಂಡು ಮದ್ವೆ ಮಾಡ್ಕೊಂಡಿದೀವಿ ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ರಾಧಿಕಾ, ನೀನ್ ನಮ್ಮಿಂದ ಏನು ಮುಚ್ಚಿಟ್ಟಿಲ್ಲ ತಾನೇ ಮಗಳೇ? ಏನೇ ಇದ್ರು ನನ್ನ ಹತ್ರ ಹೇಳ್ಕೊತೀಯ ಅಂತ ನಂಗ್ ಚೆನ್ನಾಗ್ ಗೊತ್ತು ಮಗಳೇ. ಆದ್ರೆ ಆ ಹುಡುಗ ಹೇಳ್ತಿರೋದು ಕೇಳಿದ್ರೆ ನಂಬಕ್ಕಾಗ್ತಿಲ್ಲ, ನಮ್ದೇ ಇರೋಕ್ಕೂ ಆಗ್ತಿಲ್ಲ. ಈಗ ಹೇಳಮ್ಮ, ಅವನು ಹೇಳ್ತಿರೋದೆಲ್ಲ ನಿಜನಾ? ನೀನು ಈ ರೀತಿ ಪ್ರಶ್ನೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ನೀನು ನನ್ನಮ್ಮ, ಬೇರೆ ಯಾರಾದರೂ ನನ್ನ ಬಗ್ಗೆ ಆ ರೀತಿ ಮಾತಾಡಿದ್ರೆ ನನ್ನ ಮಗಳು ಹಾಗಲ್ಲ ಅಂತ ನನಗೆ ಸಪೋರ್ಟ್ ಮಾಡಿ ಮಾತಾಡಬೇಕು. ಆದ್ರೆ ನೀನೇ ನನ್ನ ಮೇಲೆ ಅನುಮಾನ ಪಟ್ಬಿಟ್ಟೆ ಅಲ್ವಾ ರಾಧಿಕಾ? ನಾನು ನಿನ್ನ ಮೇಲೆ ಅನುಮಾನ ಪಡ್ಲಿಲ್ಲ ಮಗಳೇ. ಹಾಗಾದ್ರೆ ನೀನ್ ಆಡಿದ ಮಾತಿನ ಅರ್ಥ ಏನು? ನನ್ನ ನಂಬೇಕಾಗಿರೋ ನೀನೇ ಈ ರೀತಿ ಮಾತಾಡಿದ್ರೆ ನಾನು ಹೇಗಮ್ಮ ಸಹಿಸ್ಕೊಳ್ಳಿ? ರಾಧಿಕಾ, ನಾನ್ ಯಾಕೆ ಹಾಗೆ ಹೇಳಿದೆ ಅಂದ್ರೆ, ಅಮ್ಮ ಪ್ಲೀಸ್ ಇನ್ನೇನು ಮಾತಾಡ್ಬೇಡ. ಈಗಾಗ್ಲೇ ಅವನಿಂದ ತುಂಬಾ ನೊಂದು ಹೋಗಿದ್ದೀನಿ. ನೀನು ಅವನ ಜೊತೆಗೆ ಸೇರ್ಕೊಂಡು ಅನುಮಾನ ಪಟ್ಟು ನಾನ್ ಬದುಕಿರುವಾಗ್ಲೇ ಸಾಯಿಸ್ಬೇಡ ಅಮ್ಮ. ಅಯ್ಯೋ, ಅವನ್ ಹೇಳಿದ ಸುಳ್ಳನೇ ನಿಜ ಅಂತ ನಂಬಿ ನನ್ನ ಪ್ರಶ್ನೆ ಮಾಡ್ತಿದ್ಯಲ್ಲ, ಇದನ್ನಿಂದ ಜೀರ್ಣಿಸ್ಕೊಳ್ಬೇಕಾಗ್ತಿಲ್ಲ. ರಾಧಿಕಾ, ನನ್ ಬಗ್ಗೆ ನಿನಗ್ ಗೊತ್ತು ತಾನೆ, ಯಾವತ್ತಾದ್ರೂ ಯಾವ್ದಾದ್ರೂ ವಿಷಯಕ್ಕೆ ನಿನ್ ಮೇಲೆ ಅನುಮಾನ ಪಟ್ಟಿದ್ದೀನ? ನನ್ ಮಾತನ್ನ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನನ್ ಮಾತಿಂದ ನಿನ್ ಮನ್ಸಿಗೆ ನೋವಾಗಿದ್ರೆ ನನಗೆ ಕ್ಷಮಿಸ್ಬಿಡು ಮಗಳೇ. ನಾನು ಕೇಳಿ ತಪ್ಪೇ ಇರ್ಬೋದು, ಆದ್ರೆ ನಿನ್ ಮೇಲಿನ ಪ್ರೀತಿಯಿಂದ ಹಿಂದೆ ಮುಂದೆ ಯೋಚನೆ ಮಾಡದೆ ಕೇಳ್ಬಿಟ್ಟೆ. ಅವನಿಂದಾಗಿ ಅಕ್ಕಪಕ್ಕದವರೆಲ್ಲ ನಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ ಶುರು ಮಾಡಿದ್ದಾರೆ. ಒಬ್ಬ ತಾಯಿಯಾಗಿ ಅಂತ ಮಾತುಗಳನ್ನ ಕೇಳಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನಿನ್ ಕೆಲಸ ಮಾಡೋ ಜಾಗದಲ್ಲಿ ನಿನ್ ವಿಷಯವಾಗಿ ತಪ್ಪಾಗಿ ಮಾತಾಡ್ಬೋದು ರಾಧಿಕಾ. ಅದನ್ನೆಲ್ಲ ನೆನ್ಸ್ಕೊಂಡು ನಿನ್ನ ಹತ್ರ ಏನೋ ಕೇಳಕ್ ಬಂದೆ, ಆದ್ರೆ ನೀನೇ ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಇದನ್ ಹೀಗೆ ಬಿಟ್ರೆ ನಿನ್ ಜೀವನಕ್ಕೆ ತುಂಬಾ ತೊಂದರೆ ಆಗುತ್ತೆ ಮಗಳೇ. ಸರಿ ಅಮ್ಮ, ಅಳ್ಬೇಡ ಬಿಡು, ಮೊದಲು ಕಣ್ಣೀರು ಒರೆಸ್ಕೋ. ನೋಡಮ್ಮ, ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನೀನ್ ಕೊರಗ್ಬೇಡ. ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ನನ್ನನ್ನು ಕೊರಗೋ ಹಾಗೆ ಮಾಡ್ಬೇಡ. ನನಗೆ ಎದುರಾಗಿರೋ ಸಮಸ್ಯೆನ ಹೇಗೆ ಎದುರಿಸ್ಬೇಕು, ಈ ವೈಭವ್ಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಮ್ಮ, ನೀನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹೇಳು ಚಿರು. ಆ ರಾಸ್ಕಲ್ ಇನ್ನು ನಿಮ್ ಮನೇಲೇ ಇದ್ದಾನಾ? ರಾಧಿಕಾ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಮಿಷನರ್ ಹತ್ರ ನಾನ್ ಮಾತಾಡ್ತೀನಿ. ನೀನು ಹೂ ಅಂತ ಒಂದು ಮಾತು ಹೇಳು ಅಷ್ಟೇ ಸಾಕು. ಚಿರು ಪ್ಲೀಸ್, ಈ ವಿಷಯ ತುಂಬಾ ಜನರಿಗೆ ಗೊತ್ತಾಗಿದೆ,
ಅವ್ರು ಕೇಳೋ ಒಂದೊಂದ್ ಪ್ರಶ್ನೆಗೂ ಉತ್ತರ ಕೊಡೋಕಾಗದೆ ಒತ್ತಾಡ್ತಾ ಇದ್ದೀನಿ. ಅಂತದ್ರಲ್ಲಿ ಕಮಿಷನರ್ ವರ್ಗೂ ವಿಷಯ ಹೋಯ್ತು ಅಂದ್ರೆ ನ್ಯೂಸು, ಪೇಪರು, ಮೀಡಿಯಾ ಅಂತ ನಮ್ಮ ಮನೆ ಮರ್ಯಾದೆ ಹಾಳಾಗತ್ತೆ. ಇದನ್ನ ನಾವು ಬೇರೆ ತರಾನೇ ಡೀಲ್ ಮಾಡ್ಬೇಕು. ರಾಧಿಕಾ, ಅದೇ ಹೇಗೆ? ಮೊದ್ಲು ಈ ವೈಭವ್ ಯಾರು, ಅವನ್ ಎಲ್ಲಿಂದ ಬಂದ, ಅವನ್ ಹಿಂದೆ ಯಾರ್ಯಾರಿದ್ದಾರೆ ಅಂತ ಕಂಡುಹಿಡಿಬೇಕು. ಅಲ್ಲಿವರೆಗೂ ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಓಕೆ ಚಿರು, ಬಾಯ್. ಸರಿ ರಾಧಿಕಾ, ಬಾಯ್.